ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕಡಿಮೆ ಸಮಯದಲ್ಲಿ ಹೆಚ್ಚು ಸುದ್ದಿಗಳನ್ನ ಹೇಳುವ ಕ್ವಿಕ್ ಲುಕ್ ಅನ್ನ ಇದೀಗ ಆರಂಭಿಸೋಣ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ. ಖ್ಯಾತ ನಿರೂಪಕಿ ಏನಿಲ್ಲ, ಮಜಾ ಟಾಕೀಸ್ ಖ್ಯಾತಿಯ ನಟಿ ವಿಧಿವಶ. ಹೌದು, ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ನಿನ್ನೆ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಅಪರ್ಣಾಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಕಳೆದ ಒಂದು ವಾರದಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಅಪರ್ಣಾ ನಿಧನದ ಸುದ್ದಿ ತಿಳಿತಾ ಇದ್ದ ಹಾಗೆ ಬನಶಂಕರಿಯಲ್ಲಿರುವ ಅಪರ್ಣಾ ನಿವಾಸದ ಮುಂದೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರು. ನಿರೂಪಣೆ ಅಂದ್ರೆ ಅಪರ್ಣಾ, ನಿರೂಪಣೆ ಜಗತ್ತಿಗೆ ದೊಡ್ಡ ಆಘಾತ. ಅಪ್ಪಟ ಕನ್ನಡತಿಯ ನಿರ್ವಾಣ. ಕರ್ನಾಟಕ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆದರೂ ಥಟ್ ಅಂತ ನೆನಪಾಗ್ತಾ ಇದ್ದಿದ್ದೆ ನಿರೂಪಕಿ ಅಪರ್ಣಾ. ಅಪ್ಪಟ ಕನ್ನಡ ಭಾಷೆಯನ್ನ ಮಾತಾಡ್ತಾ ಇದ್ದ ಪ್ರತಿಭೆ ಅವರಲ್ಲಿತ್ತು. ಕನ್ನಡ ಭಾಷೆಯಲ್ಲಿಯೇ ಜೀವಿಸಿ ಪ್ರೀತಿಸ್ತಾ ಇದ್ದ ಅಪರ್ಣಾ ಅವರು ಇನ್ನಿಲ್ಲ. ಖ್ಯಾತ ಕನ್ನಡದ ನಿರೂಪಕಿ ಅಪರ್ಣಾ ಅವರು ನಿನ್ನೆ ರಾತ್ರಿ 9:15 ಸುಮಾರಿಗೆ ನಿಧನರಾಗಿದ್ದಾರೆ. ಅಪರ್ಣಾ ಅವರು ಕಳೆದ ಹಲವಾರು ತಿಂಗಳಿನಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಾಗಿದ್ದ ಅಪರ್ಣಾ ಅವರಿಗೆ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ದಾರೆ. ಬೆಂಗಳೂರಿನ ಅಪರ್ಣಾ ಅವರ ನಿವಾಸದ ಮುಂದೆ ಚಿತ್ರರಂಗದ ಹಲವಾರು ಖ್ಯಾತ ಗಣ್ಯರು ಆಗಮಿಸ್ತಾ ಇದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣಾ ಅವರು ನಿಧನದ ಸುದ್ದಿಯನ್ನ ಸಹ ನಟ ರವಿಶಂಕರ್ ಗೌಡ ಅವರು ಖಚಿತಪಡಿಸಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಟಿ, ಕನ್ನಡಿಗರ ಮನಸ್ಸಿನಲ್ಲಿ ನೋವು ತಂದ ವರ. ವರ ಸಾವಿಗೆ ಕರುನಾಡೆ ಕಂಪನಿ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಅಪರ್ಣಾ ಅವರ ಸಾವಿನ ಸುದ್ದಿ ಕೇಳಿ ಕೋಟಿ ಕೋಟಿ ಕನ್ನಡಿಗರು ದಿಗ್ಭ್ರಾಂತರಾಗಿದ್ದಾರೆ. ಅಪ್ಪಟ ಕನ್ನಡ ಭಾಷಾ ಪ್ರೇಮಿಯನ್ನ ಕಳೆದುಕೊಂಡ ಇಡೀ ಕರುನಾಡು ಕಂಬನಿ ಮಿಡಿದಿದೆ. ಅಪರ್ಣಾ ಅವರ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದ ಮೇಲೆ, ಆಘಾತದ ಮೇಲೆ ಕುಟುಂಬಸ್ಥರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅಪರ್ಣಾ ಅವರ ಪತಿ ನಾಗರಾಜ್ ವಸ್ತಾರೆ ಅವರು ಇಹಲೋಕದ ವ್ಯಾಪಾರವನ್ನ ತ್ಯಜಿಸಿ ಸ್ವರ್ಗಗಸ್ತಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದಲೂ ಕೂಡ ನಾನು ಮತ್ತು ಅವಳು ಅವಳ 4ನೇ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ ಅನ್ನ ಹಣಿಸುತ್ತಾ ಬಂದಿದ್ದೇವೆ. ಅದರ ವಿರುದ್ಧ ನಾವಿಬ್ಬರು ಕೂಡ ಸೆಣಸಾಡಿದ್ದೇವೆ. ಈ ಹೋರಾಟದಲ್ಲಿ ನಾವಿಬ್ಬರು ಕೂಡ ಸೋತಿದ್ದೇವೆ ಎಂದು ದುಃಖಿತರಾಗಿದ್ದಾರೆ. ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಮುಂದೆ ತಿಳಿಸ್ತಾ ಇದ್ದೇನೆ. ಅಪರ್ಣಾಳಿಗೆ ಬರುವ ಅಕ್ಟೋಬರ್ಗೆ 58 ವರ್ಷ ತುಂಬುತ್ತಿತ್ತು. ಅಲ್ಲದೆ ಎಲ್ಲರ ಪ್ರೀತಿ ಸಹಕಾರ ಒಡವಿರಲಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅಂಬಾನಿ ಮಗನ ಮದುವೆ ಫುಲ್ ಜೋರು. ದೇಶದೆಲ್ಲೆಡೆ ಫುಲ್ ಗುಲ್ಲೋ ಗುಲ್ಲು. ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಮದುವೆ. ಇಡೀ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇರೋದೇ ಸುದ್ದಿ ಅಂತ ಅಂದ್ರೆ ಅದು ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಮಗನ ಮದುವೆ. ಉದ್ಯಮಿ ಮುಖೇಶ್ ಅಂಬಾನಿ ಮಗ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರು ಇದೀಗ ಮದುವೆಗೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ಇನ್ನೇನು ಮದುವೆಗೆ ಕೆಲವೇ ಗಂಟೆಗಳು ಬಾಕಿ ಇವೆ. ಇದೇ 12ರಂದು ಅವರು ಸಪ್ತಪದಿ ತುಳಿಯಲಿದ್ದಾರೆ. ಇನ್ನು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೀತಾ ಇದೆ. ಮದುವೆ 3 ದಿನಗಳ ಕಾಲ ನಡೆಯಲಿದ್ದು ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ. ನಾಳೆ ಅಂದರೆ ಮೊದಲ ದಿನ ಜುಲೈ 12ಕ್ಕೆ ಶುಭ ವಿವಾಹ ನಡೆಯಲಿದೆ. ಮದುವೆಗೆ ಡ್ರೆಸ್ ಕೂಡ ಇದೆ. ಎಲ್ಲರೂ ಭಾರತೀಯ ಟ್ರೆಡಿಷನಲ್ ಡ್ರೆಸ್ ಹಾಕಿಕೊಂಡು ಬರಬೇಕು ಅಂತ ವರದಿಯಾಗಿದೆ.